ಕಾರ್ಕಳದ ಕಾಂಗ್ರೆಸ್ ಮಹಾವೀರ ಹೆಗ್ಡೆ ಕಾರ್ಕಳ ಚುನಾವಣೆಯ ಸಂದರ್ಭದಲ್ಲಿ ಟೀಕೆಗಳು ಆರೋಪ ಪ್ರತ್ಯಾರೋಪಗಳು ಸಹಜ ಆದರೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಕೇವಲ ಚುನಾವಣೆಗಾಗಿ ಅತ್ಯಂತ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದೆ ಎಂದು ಬಿಜೆಪಿ ಕ್ಷೇತ್ರಾಧ್ಯಕ್ಷ ಮಹಾವೀರ ಹೆಗ್ಡೆ ಆರೋಪಿಸಿದರು ಅವರು ಇಂದು ಕಾರ್ಕಳದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮುತಾಲಿಕ್ ಅವರು ಕೆಲವು ಹಿಂದೂ ಕಾರ್ಯಕರ್ತರನ್ನು ಬಳಸಿಕೊಂಡು ಬಿಜೆಪಿಯ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ಕಾರ್ಯಕರ್ತರನ್ನು ಅತಂತ್ರರನ್ನಾಗಿಸಿದ್ದಾರೆ ಚುನಾವಣೆಯಲ್ಲಿ ಮುತಾಲಿಕ್ ಅವರಿಗೆ ಸೋಲು ಖಚಿತ ಈ ಹಿನ್ನೆಲೆಯಲ್ಲಿ ಅವರ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಎಂದು ಪ್ರಚಾರ ಮಾಡುತ್ತಿದ್ದು ಮುತಾಲಿಕ್ ಬನ್ನ ಕಾಂಗ್ರೆಸ್ ಪಕ್ಷದ ಬಿ ಟೀಮ್ ಆಗಿ ಕೆಲಸ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು ಕರ್ನಾಟಕ ಅತ್ಯಂತ ಸುಸಂಸ್ಕೃತ ಕ್ಷೇತ್ರವಾಗಿದ್ದು ಕಾಂಗ್ರೆಸ್ ದ್ವೇಷದ ತೇಜೋವದೆ ರಾಜಕಾರಣ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರ ಕುರಿತು ಓರ್ವ ಮಹಿಳೆಯ ಜೊತೆ ತಳುಕು ಹಾಕಿ ಅತ್ಯಂತ ಅಸಹ್ಯವಾಗಿ ಬಿಂಬಿಸುವ ಮೂಲಕ ಮಹಿಳೆಯರಿಗೆ ಅಗೌರವವನ್ನು ತೋರುತ್ತಿದೆ ಒಬ್ಬ ಮಹಿಳೆ ಸಾರ್ವಜನಿಕ ಜೀವನ ಕ್ಕೆ ಬರಬಾರದು ಎನ್ನುವ ಮಟ್ಟಕ್ಕೆ ಕೆಟ್ಟದಾಗಿ ಕಾಂಗ್ರೆಸ್ ಬಿಂಬಿಸುತ್ತಿದೆ ಇದು ಸರಿಯೇ ಎನ್ನುವುದನ್ನು ಕಾಂಗ್ರೆಸ್ ಆತ್ಮವಿವರ್ಷೆ ಮಾಡಿಕೊಳ್ಳಬೇಕಿದೆ ಇದೇನ ಕಾಂಗ್ರೆಸ್ನ ಸಂಸ್ಕೃತಿ ಎಂದು ಪ್ರಶ್ನಿಸಿದರು ಅಂದು ದಿವಂಗತ ಗೋಪಾಲ್ ಬಂಡಾರಿ ಅವರು ಜೀವಂತವಾಗಿರುವಾಗಲೇ ಕೇವಲ ಟಿಕೆಟ್ ಸಿಗಲಿಲ್ಲ ಎನ್ನುವ ಸಿಟ್ಟಿಗೆ ಬಂಡಾರಿ ಹಾಗೂ ಮೊಯ್ಲಿ ಅವರ ಶವಯಾತ್ರೆ ಮಾಡುವ ಮೂಲಕ ಬಂಡಾರಿ ಕುಟುಂಬಕ್ಕೆ ಹಾಗೂ ಕಾರ್ಕಳದ ಜನತೆಗೆ ಅವಮಾನಿಸಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಹೇಶ್ ಶೆಟ್ಟಿ ಸಾಣೂರು ನರಸಿಂಹ ನಾಯ್ಕ ಚುನಾವಣಾ ಪ್ರಭಾರಿ ಬಾಹುಬಲಿ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು ಟಿಕೆಟ್ ಅಪಪ್ರಚಾರದ ಮುಖಾಂತರ ಇಡಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ಯಾವುದೋ ಆರೋಪಗಳನ್ನು ನಮ್ಮ ಸಚಿವರ ಮೇಲೆ ಹಾಕಿ ಕೆಲಸ ಮಾಡಿದರು ನಮಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆದ ನಂತರ ಹೆಚ್ಚಿನ ಯುವಕರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಸೇರ್ಪಡೆಗೊಂಡ ನಂತರ ಇವತ್ತು ಅತಂತ್ರ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಬಿ ಟೀಮ್ ಇದೆ ಕಾಂಗ್ರೆಸ್ ಯಾವರ ಇಲ್ಲಿವರೆಗೂ ಇಂತ ಕೀಳು ಮಟ್ಟಕ್ಕೆ ಇಳಿದಿರಲಿಲ್ಲ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳಿಕೊಳ್ಳುವವರು ಈ ರೀತಿ ಕಾರ್ಕಳದ ಬಗ್ಗೆ ಅಸಹ್ಯವಾಗಿ ಮಾತಾಡುವಂತದ್ದು ಕಾರ್ಕಳದ ಜನತೆ ಇವತ್ತು ಒಪ್ಪೋದಿಲ್ಲ ಅದರೊಟ್ಟಿಗೆ ಮೊನ್ನೆ ನಮ್ಮ ಬಿಜೆಪಿಯ ಜಿಲ್ಲಾ ಯುವಮೋರ್ಚಾದ ಜಿಲ್ಲಾಧ್ಯಕ್ಷ ವಿಕ್ಯಾ ಶೆಟ್ಟಿಯ ಬಗ್ಗೆ ಮಾನ್ಯ ಉದಯ ಕುಮಾರ್ ಶೆಟ್ಟಿಯ ಬೆಂಬಲಿಗರು ಅವ್ಯಾಜ್ಯವಾಗಿ ನಿಂದಿಸಿರುವಂಥದ್ದು ಒಂದು ಯಾರು ಮಹಿಳೆಯ ಫೋಟೋವನ್ನು ಆ ವಿಕ್ಯಾ ಶೆಟ್ಟಿಗೆ ಟ್ಯಾಗ್ ಮಾಡಿಕೊಂಡು ಅದನ್ನು ಬಿಂಬಿಸುವಂಥದ್ದು ಫೇಸ್ಬುಕ್ಕಲ್ಲಿ ಹಾಕುವಂಥದ್ದು ಇದು ಎಲ್ಲವೂ ಕೂಡ ಕಾರ್ಕಳಕ್ಕೆ ಹೇಳಿದ್ದಲ್ಲ ಬಹುಶಃ ಕಾರ್ಕಳದ ಜನತೆ ಇದನ್ನು ಸಹಿಸೋದು ಕೂಡ ಇಲ್ಲ ಯಾವ ಪುರಾವೆ ಇಲ್ಲದೆ ಸುಮ್ಮನೆ ಈ ರೀತಿ ಮಾಡುವಂಥದ್ದು ಇದು ಮಾನ್ಯ ಉದಯ ಕುಮಾರ್ ಶೆಟ್ಟಿಯವರಿಗೆ ಇದು ಸರಿಯಲ್ಲ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಿಮಗೂ ಕೂಡ ಗೊತ್ತಿರ್ಬೋದು 2018ರಲ್ಲಿ ಅಭ್ಯರ್ಥಿ ಸಿಗಲಿಲ್ಲ ನಿಲ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದಂಥ ಮಾನ್ಯ ಉದಯ ಕುಮಾರ್ ಶೆಟ್ಟಿಯವರು ಗೋಪಾಲ ಬಂಡಾರಿಯವರು ಒಬ್ಬ ಸಜ್ಜನ ರಾಜಕಾರಣಿ ಅವರಿದ್ದಂಥ ಸಂದರ್ಭದಲ್ಲಿ ಈ ಮಟ್ಟಕ್ಕೆ ಕಾಂಗ್ರೆಸ್ ಇಳಿದಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಮಾನ್ಯ ಗೋಪಾಲ ಬಂಡಾರಿಯವರ ಜೀವಂತ ಇರುವಾಗಲೇ ಶವಯಾತ್ರೆ ಮಾಡಿರುವಂಥದ್ದು ವೀರಪ್ಪಮೊಯ್ಲಿಯವರ ಶವಯಾತ್ರೆ ಮಾಡಿರುವಂಥದ್ದು ಇದು ಕಾರ್ಕಳದ ಜನತೆಗೆ ಮಾನ್ಯ ಗೋಪಾಲ ಬಂಡಾರಿಯವರ ಕುಟುಂಬಕ್ಕೆ ಮಾನ್ಯ ಗೋಪಾಲ ಬಂಡಾರಿಯವರು ಕೂಡ ಕಣ್ಣೀರು ಹಾಕಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಬಹುಶಃ ಇಂಥ ಒಬ್ಬ ಅಭ್ಯರ್ಥಿಯನ್ನು ಇಷ್ಟರವರೆಗೆ ಕಾರ್ಕಳದಲ್ಲಿ ಯಾರೂ ಕೂಡ ನೋಡಲೇ ಇಲ್ಲ ಒಬ್ಬನ ಬದುಕಿನಲ್ಲಿ ಚುನಾವಣೆಗೋಸ್ಕರ ಕೊನೆಯವರೆಗೆ ವಾಮಮಾರ್ಗದ ಮುಖಾಂತರ ಈ ರೀತಿ ಗೇಲಿ ಮಾಡುವಂಥದ್ದು ಒಬ್ಬ ಮಹಿಳೆಗೆ ಯಾವ ರೀತಿ ಗೌರವ ಕೊಡಬೇಕು ಅದನ್ನು ಕೊಡದೆ ಅಸಭ್ಯವಾಗಿ ಅದನ್ನು ಹಾಕುವಂಥದ್ದು ಇದು ಕಾರ್ಕಳದಲ್ಲಿ ಸರಿಯಿಲ್ಲ ಮಾನ್ಯ ಉದಯ ಕುಮಾರ್ ಶೆಟ್ಟಿಯವರ ನಿಜವಾದ ಬಣ್ಣ ಇವತ್ತು ಕಳಚಿ ಬಿದ್ದಿದೆ ಈ ರೀತಿ ಮಾಡಿದರೆ ಕಾರ್ಕಳದ ಜನತೆ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಮಾತನ್ನು ನಾನು ಯೋಚಿಸ್ತೇನೆ